ಪ್ರೀತಿಯ ಪ್ರೇಕ್ಷಕರಿಗೆ ಶಂಕರಾನಂದ ವಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ವಿಶೇಷವಾದಂತಹ ಮಾಹಿತಿಯಲ್ಲ ಒಂದು ಪರಿಸರ ಕಾಳಜಿ ಪರಿಸರಕ್ಕೆ ಸಹಕಾರಿಯಾಗಿ ಕೈ ಜೋಡಿಸಿ ಅನ್ನುವಂತಹ ಮಾಹಿತಿಯನ್ನು ನಿಮ್ಮಲ್ಲಿ ಕೇಳ್ಕೊಳ್ಳೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಏನಪ್ಪ ಇವತ್ತು ವಿನಂತಿಯ ವಿಡಿಯೋ ಅಂತಂದರೆ ಈ ಒಂದು ಋತುವಿನಲ್ಲಿ ಬೇಸಿಗೆ ಕಾಲ ಇನ್ನೇನು ಶುರು ಈಗಾಗಲೇ ಮೂವತ್ತು ಮೂವತ್ತೈದು ಬದು ಬೆಳಗ್ಗೆ ಬೆಳಗ್ಗೆನೆ ಮನುಷ್ಯ ನೆರಳುತ್ತಿದ್ದಾನೆ ಆದರೆ ಅವನಿಗೆ ಸುಖನೂ ಇದೆ ಸೌಲಭ್ಯನೂ ಇದೆ ಬೇಕಾದದ್ದನ್ನು ಕೊಂಡುಕೊಳ್ಳಬಲ್ಲ ಹಣದ ದರ್ಪ ಬೇಕಾದದ್ದನ್ನು ಅವನಿಗೆ ಬೇಕಾದ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಬಲ್ಲ ಸಂಪನ್ಮೂಲಗಳ ದರ್ಪ ಆದರೆ ಅದು ಬಂದದ್ದು ಎಲ್ಲಿಂದ ಪ್ರಕೃತಿಯಿಂದ ಆ ಪ್ರಕೃತಿಯನ್ನು ನಾಶ ಮಾಡಿ ನಿಮ್ಮ ಸುಖಗಳನ್ನು ಹೆಚ್ಚು ಮಾಡಿಕೊಂಡಿದ್ದಾಯಿತು ಬೇಸಿಗೆಯಲ್ಲಿ ಎ ಸಿ ಫ್ಯಾನುಗಳು ಬಂದದ್ದು ಆಯಿತು ಆದರೆ ಇಲ್ಲಿ ನಿಜವಾಗಿಯೂ ಸಂಕಷ್ಟವನ್ನು ಎದುರಿಸ್ತಿರುವಂಥದ್ದು ಪ್ರಾಣಿವರ್ಗಗಳು ಈ ಭೂಮಿಯ ಮೂಲ ನಿವಾಸಿಗಳಾದಂತಹ ಪ್ರಾಣಿವರ್ಗಗಳು ಖಂಡಿತವಾಗಿಯೂ ಇತ್ತೀಚಿಗಿನ ಒಂದು ಹತ್ತು ಹದಿನೈದು ವರ್ಷದ ಬೇಸಿಗೆ ಕಾಲದಲ್ಲಂತೂ ಬಹಳ ಬಳಲು ಹೋಗಿದ್ದಾವೆ ಅದರಲ್ಲೂ ನಗರದ ನಗರದಲ್ಲಿರತಕ್ಕಂಥ ಕಾಗೆಗಳಾಗಬಹುದು ಪಾರಿವಾಳಗಳಾಗಬಹುದು ಬೀದಿ ಬದಿಯ ನಾಯಿಗಳು ಬೆಕ್ಕುಗಳು ಅಳಿಲುಗಳು ಸಣ್ಣ ಪುಟ್ಟ ಇಲಿಗಳು ಹಲವು ಜೀವಿಗಳು ತಮ್ಮ ಅಸ್ತಿತ್ವವನ್ನೇ ಕಳ್ಕೊಂಡ್ಬಿಟ್ಟಿದ್ದಾವೆ ನಗರೀಕರಣದ ಪ್ರಭಾವದಿಂದಾಗಿ ಮರಗಳನ್ನು ಕಡಿದ್ವಿ ಅಲ್ಲಿ ಮನೆ ಕಟ್ಟಿದ್ದಾಯಿತು ಕೆರೆಗಳನ್ನು ಮುಚ್ಚಿದ್ವಿ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಎಬ್ಬ್ರಸಿದ್ದಾಯಿತು ನೀರಿನ ಮೂಲಗಳನ್ನು ಬರಿದು ಮಾಡಿದ್ದಾಯಿತು ನಾವಾದರೆ ಸಾವಿರ ಅಡಿ ಆಳವಿದ್ರು ಪರವಾಗಿಲ್ಲ ಕೊರಿತೀವಿ ಒಂದು ಬೋರ್ವೆಲ್ಲು ಪ್ರಾಣಿಯಲ್ಲಿ ಸಾವಿರ ಅಡಿ ಬೋರ್ವೆಲ್ ಹಾಕ್ತೀರಿ ಅದೇ ಸಾವಿರ ಅಡಿವರೆಗೂ ನೀರನ್ನು ಎತ್ಕೊಂಡು ಬರ್ತೀರಿ ಪಂಪ್ ಮಾಡ್ತೀರಿ ಪ್ರಾಣಿ ವರ್ಗಗಳು ಎಲ್ಲಿ ಹೋಗಬೇಕು ಈ ಭೂಮಿಯ ಮೂಲ ನಿವಾಸಿಗಳು ನಾವು ಬರೋದಕ್ಕಿಂತ ಮುಂಚಿತವಾಗಿ ಅವರಿದ್ದವರು ಅವರನ್ನು ನಾವು ಹಾಳು ಮಾಡಿದ್ದಾಗಿದೆ ಪ್ರಕೃತಿಯನ್ನು ಹಾಳು ಮಾಡಿದ್ದಾಗಿದೆ ಕಡೇ ಪಕ್ಷ ನಾವೆಲ್ಲರೂ ಸಹಬಾಳ್ವೆಯನ್ನು ಮಾಡುವ ಒಂದು ಉದ್ದೇಶ ಅವರಿಗೂ ಸಹ ಬದುಕುವ ಅವಕಾಶವನ್ನು ದಯವಿಟ್ಟು ಮಾಡಿಕೊಡಿ ಈ ಬೇಸಿಗೆ ಕಾಲದಲ್ಲಿ ತುಂಬ ಕಷ್ಟ ಇನ್ನು ಮಳೆಗಾಲವಾದರೆ ಅದು ಅವುಗಳ ಪಾಡೇನೋ ನಡೆಯುತ್ತೆ ಚಳಿಗಾಲದಲ್ಲಿ ಇನ್ನೇನೋ ನಡೆಯುತ್ತೆ ಆದರೆ ಎಸ್ಪೆಷಲಿ ಈ ಬೇಸಿಗೆ ಕಾಲದ ಸರ್ವೈವಿಂಗು ತುಂಬ 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 ಕಷ್ಟ ಕುಡಿಯೋದಕ್ಕೆ ನೀರು ಸಿಗದೆ ಒದ್ದಾಡಿ ಹೋಗತ್ವೆ ಎಷ್ಟೋ ಜನಗಳು ಮನೆಯಲ್ಲಿ ಹಸುವನ್ನು ಸಾಕಿರ್ತಾರೆ ಬೀದಿಗೆ ಬಿಟ್ಬಿಟ್ಟಿರ್ತಾರೆ ಸಾಕೋಕ್ಕೆ ಸಾಧ್ಯವಿಲ್ಲದೆ ಇನ್ನೂ ಹಲವು ಪ್ರಾಣಿಗಳು ಬೀದಿಯಲ್ಲಿ ಓಡಾಡ್ತಿರುತ್ತವೆ ನೀರನ್ನು ಹುಡುಕಿಕೊಂಡು ಅಲೆದಾಡ್ತಾ ಇರುತ್ತವೆ ಒಂದು ಕಟು ಸತ್ಯ ಹೇಳಬೇಕು ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಕೇರಳದಲ್ಲಿ ನಡೆದಂತಹ ಸತ್ಯ ಘಟನೆಯನ್ನು ನಾನು ಹೇಳ್ತೇನೆ ಆ ಕೇರಳದಲ್ಲಿ ಒಂದು ತಿರುವನಂತಪುರಂ ಅನ್ನುವಂತಹ ಊರು ಎಲ್ರಿಗೂ ಗೊತ್ತೇ ಗೊತ್ತಿದೆ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭ ಅಲ್ಲಿ ಒಂದು ಬೀದಿಯಲ್ಲಿ ನಾಯಿ ಒದ್ದಾಡ್ತಾ ಬಿದ್ದಿದೆ ತುಂಬ ವೃದ್ಧ ವಯಸ್ಸಾಗಿದೆ ನಾಯಿಗೆ ಆ ನಾಯಿ ತುಂಬ ಒದ್ದಾಡ್ತಿದೆ ಅದು ಅದು ನೋಡ್ತಾ ಇದ್ರೇ ಯಾರೂ ಹತ್ತಿರಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಆ ಒಂದು ಪರಿಸ್ಥಿತಿ ಆದರೆ ಅದಕ್ಕೆ ಏನೋ ತೊಂದರೆ ಆಗಿದೆ ಅಂತ ಅರಿವಾಯಿತು ನೀರೇನಾದರೂ ಕುಡಿಬಹುದಾ ಅನ್ನುವಂತಹ ಒಂದು ಮನಸ್ಥಿತಿ ನನಗೆ ಬಂತು ಸ್ವಲ್ಪ ಮಟ್ಟಕ್ಕೆ ನೀರು ಕೊಡೋ ಕೊಡೋಣ ಅಂತ ಹೋದರೆ ಕೈಯಲ್ಲೇನೋ ಬಾಟಲ್ ಇದೆ ಆದರೆ ನೀರು ಕುಡಿಯೋದಾದರೂ ಹೇಗೆ ಅದು ಸುತ್ತಮುತ್ತ ನೋಡಿದೆ ಏನೂ ಇಲ್ಲ ಏನೂ ಇಲ್ಲ ದೇವರಿಗೆ ಪೂಜೆ ಮಾಡಿಸೋದಕ್ಕೆ ಅಂತ ಹೇಳಿ ತಗೊಂಡ ತೆಂಗಿನಕಾಯಿ ಇತ್ತು ಆ ತೆಂಗಿನಕಾಯಿಯನ್ನು ಒಡೆದದ್ದೇ ಅದರಲ್ಲಿದ್ದಂತಹ ನೀರನ್ನು ಹಾಗೆ ಇಟ್ಟೆ ಆ ತೆಂಗಿನ ಚಿಪ್ಪಿನಲ್ಲಿದ್ದದ್ದು ಕುಡಿತು ಮತ್ತೆ ಸ್ವಲ್ಪ ನೀರು ಹಾಕಿದೆ ಕುಡಿತು ಇನ್ನೂ ಸ್ವಲ್ಪ ನೀರು ಹಾಕಿದೆ ಕುಡಿತು ಮತ್ತೊಂದಷ್ಟು ಸ್ವಲ್ಪ ನೀರು ಹಾಕಿದೆ ಕುಡಿತು ನಂಬಲಾರ್ರಿ ಒಂದೂವರೆ ಲೀಟರ್ ನೀರು ಆ ವೃದ್ಧ ಪ್ರಾಣಿ ಕೊಡ್ತಿದೆ ವೃದ್ಧ ನಾಯಿ ಕೊಡ್ತಿದೆ ಇನ್ನೆಷ್ಟು ಬಳಲಿತ್ತು ಇನ್ನೆಷ್ಟು ಬಾಯಾರಿಕೆಯಾಗಿತ್ತು ನನಗೆ ಇನ್ನೂ ಅನಂತ ಪದ್ಮನಾಭನ ದರ್ಶನವಾಗಿದ್ದಿರಲಿಲ್ಲ ನನಗೆ ಅಲ್ಲಿ ಅನಂತನ ದೊಡ್ಡ ಮಹಾರೂಪ ಕಂಡದ್ದು ಆ ವೃದ್ಧ ನಾಯಿಯಲ್ಲಿ ಖಂಡಿತ ಅತಿಶಯೋಕ್ತಿಯಲ್ಲ ಆ ಕಣ್ಣುಗಳಲ್ಲಿ ಅನಂತ ಪದ್ಮನಾಭ ಕಾಣ್ತಾ ಇದ್ದ ನೀರು ಕುಡಿದು ಎಷ್ಟು ಸಂತೃಪ್ತವಾದ ಭಾವ ಕೈ ನೆಕ್ತು ಮುಖ ನೆಕ್ತು ಕಾಲು ನೆಕ್ತು ಬಾಲ ಅಳ್ಳಾಡಿಸ್ತು ಕುಸಿದು ಬಿದ್ದಿತ್ತು ಐದೇ ನಿಮಿಷದಲ್ಲಿ ನೀರು ದೇಹಕ್ಕೆ ಹೋಗ್ತಾ ಇದ್ದ ಹಾಗೆ ಚೈತನ್ಯ ಪೂರ್ವ ಎಷ್ಟು ಚೆನ್ನಾಗಿ ನಿಂತ್ಕೊಳ್ತು ಅರ್ಥ ಮಾಡ್ಕೊಳ್ಳಿ ಜೀವಜಲ ನಿಮಗೆ ಮಾತ್ರವಲ್ಲ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ನನ್ನೆಲ್ಲ ಪ್ರೇಕ್ಷಕರಲ್ಲೂ ನಾನು ಕೇಳೋದು ಇಷ್ಟೆ ಸಾವಿರಾರು ಜನರಿದ್ದೀರಿ ಸಬ್ಸ್ಕ್ರೈಬರ್ಸು ಸಾವಿರಾರು ಜನರು ನನ್ನ ವಿಡಿಯೋನ ನೋಡ್ತೀರಿ ಆ ಎಲ್ಲರೂ ಅಷ್ಟೇ ಆ ಸಾವಿರದಲ್ಲಿ ಕಡೆಯ ಪಕ್ಷ ನೂರು ಜನರಾದರೂ ನಿಮ್ಮ ಮನೆಯ ಮುಂದೆಯೋ ನಿಮ್ಮ ಮನೆಯ ತಾರಸಿಯಲ್ಲಿಯೋ ನೀವು ಇರುವ ವಾಸ ಮಾಡುವಂತಹ ಸುತ್ತಮುತ್ತ ಬಡಾವಣೆಗಳಲ್ಲಿಯೋ ಒಂದಿಷ್ಟು ನೀರಿನ ವ್ಯವಸ್ಥೆಯನ್ನು ಸಾಧ್ಯವಾದವರು ಇನ್ನೊಂದಷ್ಟು ಆಹಾರವನ್ನು ಆ ಪ್ರಾಣಿಗಳಿಗೆ ಉಣಪಡಿಸಿ ಮರದ ಮೇಲೆ ಬುಳು 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 ಅಂತ ಓಡಿ ಬಂದು ಆ ಕುಡಿಯುವಂತಹ ನೀರು ಆ ಅಳಿಲನ್ನು ನೋಡೋದು ಚಂದ ಅದರಲ್ಲಿ ದೇವ ಇರ್ದಾನೆ ಕಾಗೆಗಳು ಎಲ್ಲೋ ತಿರುಗಿ 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 ಬಂದು ದಾಹವಾಗಿ ಕೂತ್ಕೊಂಡಿರುತ್ತೆ ಅದು ಕೂತ ಜಾಗದಲ್ಲಿ ನೀರನ್ನು ಇಟ್ಟಂಥ ಸಂದರ್ಭದಲ್ಲಿ ಅದರಲ್ಲಿ ಏನೋ ಸಂತೋಷ ಬೀದಿಯಲ್ಲಿ ನಾಯಿಗಳು ಓಡಾಡ್ತಿರುತ್ತವೆ ಹಲವಾರು ಜನರು ಮನೆಗಳಲ್ಲಿ ನಾಯಿಗಳನ್ನು ಸಾಕಿರ್ತಾರೆ ಬೀದಿಯಲ್ಲಿರುವಂಥ ನಾಯಿಗಳನ್ನ ಮರ್ತಿರ್ತಾರೆ ಮನೆಗಳಲ್ಲಿ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಎಲ್ಲ ಕೊಟ್ಟು ನಾಯಿ ತರ್ತಾರೆ ಆದರೆ ಬೀದಿನಲ್ಲಿರುವಂಥ ನಾಯಿಗಳನ್ನು ಮರೆತೇ ಹೋಗಿರ್ತಾರೆ ಬೀದಿ ಬೆಕ್ಕುಗಳನ್ನು ಮರೆತಿರ್ತಾರೆ ಯಾವುದೋ ಪರ್ಷಿಯನ್ ಕ್ಯಾಟು ಅದು ಯಾವುದೋ ಇನ್ನೊಂದು ಯಾವುದೋ ನಾಯಿ ಆ ಒಂದು ಜಾತಿ ಈ ಜಾತಿ ಸಾವಿರಾರು ರೂಪಾಯಿ ಸುರಿತಿ ಅದೇ ಒಂದು ಕಾಳಜಿ ನಿಮ್ಮ ಮನೆ ಮುಂದೆ ಇರುವಂಥ ನಾಯಿ ಒಂದು ರೊಟ್ಟಿನ ಹೀಗೆ ಬಿಸಾಕಿ ನಿಮ್ಮ ಮುಂದೆ ಬಾಲಲ್ಲಾಡಿಸ್ಕೊಂಡು ಬಿದ್ದಿರತ್ತೆ ಅನ್ಕಂಡೀಷನಲ್ ಲವ್ ಪರಿಸರವನ್ನು ಕಾಳಜಿ ಮಾಡಿ ಸಾಧ್ಯವಾದ ಕಡೆ ಗಿಡಗಳನ್ನು ನೆಡಿ ಸಾಧ್ಯವಾದ ಕಡೆ ಅದು ಪೋಷಣೆಯನ್ನು ಮಾಡಿ ಪಕ್ಷ ಮರಗಳು ಹೀಗಿತ್ತು ಅನ್ನುವಂಥದ್ದನ್ನು ನಾವು ಈಗಾಗಲೇ ಬೆಂಗಳೂರು ಅಥವಾ ಎಷ್ಟೊಂದು ನಗರಗಳನ್ನು ನಾವು ಮರೆತು ಬಿಟ್ಟಿದ್ದೀವಿ ಇದು ಮುಂದೆ ಹಾಗೆ ಆಗಬಾರದು ಪ್ರಕೃತಿಯನ್ನು ನಾವು ಹಾಳು ಮಾಡಿದಷ್ಟು ಪ್ರಕೃತಿ ನಮ್ಮನ್ನು ಹಾಳು ಮಾಡ್ತಿರುತ್ತೆ ಹುಷಾರು ಜಾಗ್ರತೆ ಈಗಲಾದರೂ ಎಚ್ಚೆತ್ತುಕೊಳ್ಳಿ ಪಕ್ಷ ಜೀವಿ ಮನುಷ್ಯ ಮನುಷ್ಯನೊಟ್ಟಿಗೆ ಅಲ್ಲದೆ ಮನುಷ್ಯ ಮನುಷ್ಯನಾಗಿ ಜೀವಿಗಳ ಒಟ್ಟಿಗೆ ಬೆಳೆಯೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಬೆರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಜೀವನ ಸುಖಮಯವಾಗಿರಲಿ ನಿಮ್ಮ ಮನೆ ಮುಂದೆಯೋ ತಾರಸಿಯಲ್ಲಿಯೋ ಅವಕಾಶಗಳು ಸಿಕ್ಕ ಕಡೆ ಅವಕ್ಕೆ ಅನ್ನ ಆಹಾರದ ವ್ಯವಸ್ಥೆ ನೀರಿನ ವ್ಯ ನಿಮ್ಗೆ ಊಟ ಕೊಡೋಕ್ಕಾಗಿಲ್ವೋ ಅದರ ಬದುಕು ನೋಡ್ಕೊಳತ್ತೆ ಅದು ಅನ್ನ ಹುಟ್ಟಿಸ್ಕೊಂಡು ತಿನ್ನೋದು ಅದು ಗೊತ್ತಿರತ್ತೆ ಯಾರೇನೂ ಬೇಕಾಗಿಲ್ಲ ಕಡೆ ಪಕ್ಷ ನೀರಿನ ವ್ಯವಸ್ಥೆಯನ್ನು ಮಾಡಿ ದಯವಿಟ್ಟು ಇದನ್ನು ಪರಿಸರದ ಕಾಳಜಿ ಅಂತ ತಿಳ್ಕೊಂಡು ಎಲ್ಲರೂ ಕೈ ಜೋಡಿಸಿ ನನ್ನ ಪ್ರೇಕ್ಷಕರೆಲ್ಲರೂ ಸಹ ಕೈ ಜೋಡಿಸಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ವಿಡಿಯೋನ ಮುಗಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಲೋಕಸಂಸ್ಥಾ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು